press the bell icon on the YouTube app and never miss another update. हेलो स्टूडेंट्स, ನೀವೀಗಾಗಲೇ ಕನ್ನಡ ಗ್ರಾಮರ್ ನಲ್ಲಿ ತದ್ದಿತಾಂತಗಳು ಮತ್ತು ಕೃದಂತಗಳ ಬಗ್ಗೆ ತಿಳ್ಕೊಳ್ತಾ ಇದ್ವಿ ಅಲ್ವಾ. ಈಗ ಅವ್ಯಯಗಳು ಅಂದರೆ ಏನು ಅನ್ನೋದ್ರ ಬಗ್ಗೆ ನಾವು ಇವತ್ತಿನ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ಅವ್ಯಯಗಳು ಅಂದರೆ ಈ ಪದದ ಅರ್ಥವನ್ನು ಮೊದಲು ನೀವು ತಿಳ್ಕೊಂಡಿರಬೇಕು. ವ್ಯಯ ಅಂದರೆ ಬದಲಾಗೋದು, ಅಂದರೆ ಖರ್ಚಾಗೋದು. ಆಯುವ್ಯಯ ಅಂತ ಹೇಳ್ತೀವಿ, ಆಯು ಅಂದರೆ ಆದಾಯ, ವ್ಯಯ ಅಂದರೆ ಖರ್ಚಾಗೋದು ಅಂತ ಹೇಳ್ತೀವಲ್ವಾ. ಇಲ್ಲಿ ವ್ಯಯ ಅಂದರೆ ಬದಲಾವಣೆ ಆಗ್ತಕ್ಕಂಥದ್ದು. ಇನ್ನು ಅವ್ಯಯ ಅಂದರೆ ಬದಲಾಗದೇ ಇರ್ತಕ್ಕಂಥದ್ದು, ಖರ್ಚಾಗದೇ ಇರ್ತಕ್ಕಂಥದ್ದು. ಅರ್ಥ ಆಯಿತು ಅನ್ಕೋತೀನಿ. ವ್ಯಯ ಅಂದರೆ ಬದಲಾಗೋದು, ಅವ್ಯಯ ಅಂದರೆ ಬದಲಾಗ್ದೇ ಇರೋದು. ಈಗ ಒಂದು ಉದಾಹರಣೆಯನ್ನು ನಾವು ಗಮನಿಸೋಣ. ಇಲ್ಲಿ ರೈತರು ಚೆನ್ನಾಗಿ ದುಡಿಯುವರು. ಆಮೇಲೆ ಸೀತೆಯು ಚೆನ್ನಾಗಿ ಹಾಡುವಳು. ಅದೇ ಥರ ಅದು ಚೆನ್ನಾಗಿ ಕೂಗಿತು. ರೈತರು ಚೆನ್ನಾಗಿ ದುಡಿಸಿಕೊಂಡರು ಅಥವಾ ದುಡಿಸಿದರು. ರೈತರನ್ನು ಚೆನ್ನಾಗಿ ದುಡಿಸಿದರು. ಈ ವಾಕ್ಯಗಳನ್ನು ನೀವು ಗಮನಿಸಿದರೆ ಅವ್ಯಯ ಅನ್ನೋದು ಏನು ಅನ್ನೋದ್ರ ಬಗ್ಗೆ ನಿಮಗೆ ಸುಲಭವಾಗಿ ಅರ್ಥ ಆಗುತ್ತೆ. ಇಲ್ಲಿ ನೋಡಿ, ರೈತರು ಚೆನ್ನಾಗಿ ದುಡಿಯುವರು. ಇಲ್ಲಿ ರೈತರು ಅನ್ನೋದು ಕರ್ತೃ, ಕರ್ಮ, ಕ್ರಿಯಾಪದಗಳನ್ನು ಹೊಂದಿರತಕ್ಕಂತಹ ಒಂದು ಸಂಪೂರ್ಣ ವಾಕ್ಯ ಇದು ಅಲ್ವಾ. ಇಲ್ಲಿ ರೈತರು ಚೆನ್ನಾಗಿ ದುಡಿಯುವರು, ಇಲ್ಲಿ ರೈತರು ಅನ್ನುವಂತಹ ಪದ ಬಹುವಚನವನ್ನು ಸೂಚಿಸ್ತಾ ಇದೆ, ಹೌದಾ. ಇಲ್ಲಿ ದುಡಿಯುವರು, ಅರು ಅನ್ನುವಂತಹ ಆಖ್ಯಾತ ಪ್ರತ್ಯಯ ಇದು ಬಹುವಚನ ರೂಪವಾಗಿದೆ ಅನ್ನೋದನ್ನು ನಮಗೆ ಹೇಳುತ್ತೆ. ಇಲ್ಲಿ ಚೆನ್ನಾಗಿ ಅನ್ನೋ ಪದವನ್ನು ಗಮನಿಸಿದ್ರಿ. ಅದೇ ಥರ ಸೀತೆಯು ಚೆನ್ನಾಗಿ ಹಾಡುವಳು. ಸೀತೆ ಹಾಡನ್ನು ತುಂಬ ಚೆನ್ನಾಗಿ ಹಾಡ್ತಾಳೆ. ಇಲ್ಲಿ ಚೆನ್ನಾಗಿ ಅನ್ನುವಂತಹ ಪದ ಬದಲಾವಣೆ ಆಗದೇ ಇರೋದನ್ನು ನೀವು ಗಮನಿಸ್ತಾ ಇದ್ದೀರಾ. ಅದೇ ಥರ ಅದು ಚೆನ್ನಾಗಿ ಕೂಗಿತು. ಅದು ಒಂದು ಪಕ್ಷಿ, ಕೋಗಿಲೆ. ಚೆನ್ನಾಗಿ ಕೂಗಿತು ಅನ್ನೋದ್ರ ಬದಲು ಅದು ಚೆನ್ನಾಗಿ ಕೂಗಿತು ಅಂತ ಹೇಳ್ತಾ ಇದೆ. ರೈತರನ್ನು ಚೆನ್ನಾಗಿ ದುಡಿಸಿದರು. ಇದು ಕೂಡ ಬಹುವಚನದಲ್ಲಿ ಇರ್ತಕ್ಕಂತಹ ಒಂದು ಪದ. ಇಲ್ಲಿ ಚೆನ್ನಾಗಿ ಅನ್ನುವಂತಹ ಪದ ಯಾವುದೇ ರೀತಿಯ ಬದಲಾವಣೆಯನ್ನು ಹೊಂದಿಲ್ಲ. ಗಮನಿಸ್ತಾ ಇದ್ದೀರಾ ಅಲ್ವಾ. ಈ ಚೆನ್ನಾಗಿ ಅನ್ನುವಂತಹ ಪದ ಲಿಂಗ, ಸ್ತ್ರೀಲಿಂಗ, ಪುಲ್ಲಿಂಗ ಆಗಿರ್ಬೋದು, ವಚನ, ಏಕವಚನ, ಬಹುವಚನ ಆಗಿರ್ಬೋದು, ವಿಭಕ್ತಿ ಪ್ರತ್ಯಯಗಳಾಗಿರ್ಬೋದು, ಯಾವುದೇ ರೂಪಭೇದವೆಂದರೆ ಏಕರೂಪವಾಗಿಯೇ ಇದೆ. ಇಂತಹ ಪದಗಳನ್ನು ಕನ್ನಡದಲ್ಲಿ ಅವ್ಯಯಗಳು ಅಂತ
ಕರೀತಾರೆ. ನಿಮಗೆ ಅವ್ಯಯಗಳು ಅಂದರೆ ಏನು ಅಂತ ಅರ್ಥ ಆಯಿತು ಅಂತ ನಾನು ಅಂದ್ಕೋಬೋದಲ್ವಾ? ಲಿಂಗ ವಚನ ವಿಭಕ್ತಿ ಪ್ರತ್ಯಯಗಳಿಂದ ಯಾವುದೇ ರೂಪಭೇದ ಹೊಂದದೆ ಬದಲಾಗದೇ ಇರ್ತಕ್ಕಂತಹ ಪದಗಳನ್ನು ನಾವು ಏನಂತ ಕರಿತೀವಿ? ಅವ್ಯಯಗಳು ಅಂತ ಕರಿತೀವಿ. ಅರ್ಥ ಆಯ್ತಲ್ವಾ? ಈಗ ಅವ್ಯಯಗಳು ಅನ್ನೋದ್ರ ಬಗ್ಗೆ ಡೆಫಿನೇಷನನ್ನು ಬರ್ಕೊಳ್ಳೋಣ. ಡೆಫಿನೇಷನ್ ಬರ್ಕೊಳ್ಳಿ. ನಾಮಪದ ಕ್ರಿಯಾಪದಗಳಂತೆ ಲಿಂಗ ವಚನ ವಿಭಕ್ತಿಗಳಿಂದ ಲಿಂಗ ವಚನ ವಿಭಕ್ತಿಗಳಿಂದ ರೂಪಭೇದ ಹೊಂದದೆ, ಯಾವುದೇ ರೂಪಭೇದವನ್ನು ಹೊಂದಲ್ಲ, ಬದಲಾವಣೆಯನ್ನು ಆಗಲ್ಲ, ರೂಪಭೇದ ಹೊಂದದೆ ಏಕರೂಪವಾಗಿರುವ ಏಕರೂಪವಾಗಿರುವ ಶಬ್ದಗಳನ್ನು ಅವ್ಯಯಗಳು ಎನ್ನುವರು. ಅರ್ಥ ಆಯ್ತಲ್ವಾ? ಲಿಂಗ ವಚನ ವಿಭಕ್ತಿ ಪ್ರತ್ಯಯಗಳಲ್ಲಿ ಯಾವುದೇ ರೂಪ ಭೇದವನ್ನು ಹೊಂದೋದಿಲ್ಲ, ಅವುಗಳನ್ನು ನಾವು ಅವ್ಯಯ ಅಂತ ಕರಿತೀವಿ. ಈ ಅವ್ಯಯದಲ್ಲಿ 8 ರೀತಿಯ ವಿಧಗಳನ್ನು ನಾವು ನೋಡ್ಬೋದು. ಅವ್ಯಯದಲ್ಲಿ ಎಂಟು ವಿಧ ಫಸ್ಟ್ ಒನ್ನು ಸಾಮಾನ್ಯಾವ್ಯಯ. ನೆಕ್ಸ್ಟ್ ಸೆಕೆಂಡ್ ಒನ್ ಅನುಕರಣಾವ್ಯಯ. ಥರ್ಡ್ ಒನ್ ಭಾವಸೂಚಕಾವ್ಯಯ. ಫೋರ್ತ್ ಒನ್ ಕ್ರಿಯಾರ್ಥಕಾವ್ಯಯ. ಇನ್ನು ಫಿಫ್ತ್ ಒನ್ ಈ ಕಡೆ ಬರೀತಾ ಇದ್ದೀನಿ, ಸಂಬಂಧಾರ್ಥಕಾವ್ಯಯ. ಸಿಕ್ಸ್ತ್ ಒನ್ ಕೃದಂತಾವ್ಯಯ. ತದ್ದಿತಾಂತಾವ್ಯಯ.
ನೆಕ್ಸ್ಟ್ ಲಾಸ್ಟ್ ಒನ್ ಅವಧರಣಾರ್ಥ ಕಾವ್ಯ. ಅವಧರಣಾರ್ಥ ಕಾವ್ಯ ಅರ್ಥ ಆಯ್ತು ಅನ್ಕೋತೀನಿ. ಇಲ್ಲಿ ಅವ್ಯಯಗಳು ಅಂದರೆ ಏನು? ಅವ್ಯಯಗಳಲ್ಲಿ 8 ವಿಧ: ಸಾಮಾನ್ಯ ಅವ್ಯಯ, ಅನುಕರಣ ಅವ್ಯಯ, ಭಾವಸೂಚಕ ಅವ್ಯಯ, ಕ್ರಿಯಾರ್ಥಕ ಅವ್ಯಯ, ಸಂಬಂಧಾರ್ಥಕ ಅವ್ಯಯ, ತದ್ದಿತಾಂತ ಅವ್ಯಯ, ಕೃದಾಂತ ಅವ್ಯಯ ಮತ್ತು ಅವಧರಣಾರ್ಥಕ ಅವ್ಯಯ. ಈ ರೀತಿಯ 8 ರೀತಿಯ ಅವ್ಯಯಗಳನ್ನು ನಾವು ಗಮನಿಸ್ತೀವಿ. ನೀವು ಈಗ ಗ್ರಾಮರ್ ನೋಟ್ಸಲ್ಲಿ ಇವುಗಳನ್ನು ಕೃದಂತ ಮತ್ತು ತದ್ದಿತಂತ ಆದಮೇಲೆ ನೆಕ್ಸ್ಟ್ ಪೇಜಲ್ಲಿ ಅವ್ಯಯಗಳಂತ ಹಾಕ್ಕೊಳ್ಳಿ. ಹಾಕ್ಕೊಂಡ್ಬಿಟ್ಟು ಇದನ್ನು ಬರ್ಕೊಳ್ಳಿ. ಅರ್ಥ ಆಯ್ತಲ್ವಾ? ಇವುಗಳನ್ನು ಒಂದೊಂದೇ ಹಾಗೆ ಯಾವ ಅವ್ಯಯ ಯಾವ ಪದಗಳನ್ನು ಹೇಳುತ್ತೆ ಅನ್ನೋದ್ರ ಬಗ್ಗೆ ಗಮನಿಸೋಣ. ಫಸ್ಟ್ ಒನ್ ಯಾವುದು? ಸಾಮಾನ್ಯಾವ್ಯಯ. ಏನು ಹೇಳುತ್ತೆ ಸಾಮಾನ್ಯಾವ್ಯಯ ಅನ್ನೋದನ್ನ ನೋಡೋಣ. ಕ್ರಿಯೆ ನಡೆದ ರೀತಿಯನ್ನು ಹೇಳುವ ಅವ್ಯಯಗಳು. ಸಾಮಾನ್ಯಾವ್ಯಯಗಳು. ಕ್ರಿಯೆ ನಡೆಯದ ರೀತಿಯನ್ನು ಇದು ಹೇಳುತ್ತೆ. ಕ್ರಿಯಾಪದದ ಹಿಂದೆ ಇದು ವೆಚ್ಗೆ ಬಳಕೆಯಾಗೋದನ್ನು ನೋಡ್ಬೋದು. ಇದನ್ನು ನಾವು ಕ್ರಿಯಾವಿಶೇಷಣ ಅಂತಲೂ ಕೂಡ ಕರಿತೀವಿ. ಉದಾಹರಣೆಯನ್ನು ನೋಡೋಣ. ಚೆನ್ನಾಗಿ, ಆಗಲೇ ನಾವು ಲಿಂಗ ವಚನ ವಿಭಕ್ತಿ ಪ್ರತ್ಯಯಗಳನ್ನು ಹಾಕಿ ನೋಡಿದ್ವಿ, ಯಾವುದೇ ಬದಲಾವಣೆಯನ್ನು ಇದು ಹೊಂದಲಿಲ್ಲ, ಹೌದಾ? ಆಮೇಲೆ ಬೇಗನೆ, ಇದು ಅಷ್ಟೆ, ಅವನು ಬೇಗನೆ ಬಂದನು, ಅವಳು ಬೇಗನೆ ಬಂದಳು, ಅದು ಬೇಗನೆ ಬಂದಿತು, ಅವರು ಬೇಗನೆ ಬಂದರು. ನೋಡ್ತಾ ಇದ್ದೀರಾ, ಲಿಂಗಗಳಲ್ಲಿ ವಚನಗಳಲ್ಲಿ ವಿಭಕ್ತಿ ಪ್ರತ್ಯಯಗಳಲ್ಲಿ ಯಾವುದೇ ರೂಪ ಭೇದವನ್ನು ಹೊಂದುತ್ತಾ ಇಲ್ಲ ಅಲ್ವಾ? ಇದು ಕೂಡ ಸಾಮಾನ್ಯ ಅವ್ಯಯ. ಆಮೇಲೆ ಸೊಗಸಾಗಿ, ಈ ಪದಗಳಿಗೆ ಎಲ್ಲ ನಾನು ಹೇಳಿದ ರೀತಿಯಲ್ಲಿ ವಾಕ್ಯ ಜೋಡಣೆಯನ್ನು ಕೂಡ ನೀವು ಮಾಡಿದರೆ ಸುಲಭವಾಗಿ ಅರ್ಥ ಆಗುತ್ತೆ. ನೆಟ್ಟಗೆ, ತಟ್ಟನೆ, ಮೆಲ್ಲಗೆ, ಸುಮ್ಮನೆ, ಸೊಗಸಾಗಿ ಆಗಿದೆ ಅಲ್ವಾ? ಬಳಿಕ, ತರುವಾಯ, ಕೂಡಲೇ, ಸುತ್ತಲೂ, ಪದಗಳನ್ನು ನೋಡ್ತಾ ಇದ್ದೀರಾ. ಈ ಪದಗಳಿಗೆ ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ, ಏಕವಚನ, ಬಹುವಚನ, ವಿಭಕ್ತಿ ಪ್ರತ್ಯಯಗಳನ್ನು ಜೊತೆ ನಾವು ವಾಕ್ಯವನ್ನು ಮಾಡಿದರೆ ಯಾವುದೇ ಬದಲಾವಣೆಯನ್ನು ಇವು ಆಗೋದಿಲ್ಲ. ಈಗ ನೋಡಿ, ಸೊಗಸಾಗಿ
ಅವಳು ಸೊಗಸಾಗಿ ಕಾಣುತ್ತಿದ್ದಳು, ಅವನು ಸೊಗಸಾಗಿ ಕಾಣುತ್ತಿದ್ದನು, ಅದು ಸೊಗಸಾಗಿ ನೋಡುತ್ತಿತ್ತು, ಅವರು ಸೊಗಸಾಗಿ ನೋಡುತ್ತಿದ್ದರು ಕಾಣುತ್ತಿದ್ದರು. ಈ ರೀತಿಯ ಪದಗಳನ್ನು ನೀವು ಹಾಕಿ ನೋಡಿದಾಗ ಲಿಂಗಗಳಾಗಿರಬೇಕು, ವಚನಗಳಿರಬೇಕು, ವಿಭಕ್ತಿ ಪ್ರತ್ಯಯಗಳಿರಬೇಕು, ಈ ರೀತಿಯ ಪದಗಳನ್ನು ಹಾಕಿ ನೋಡಿದಾಗ ವಾಕ್ಯ ರಚನೆ ಮಾಡಿದರೆ ಯಾವುದೇ ರೂಪಭೇದವನ್ನು ಹೊಂದದೇ ಇರ್ತಕ್ಕಂತಹ ಪದಗಳನ್ನು ಶಬ್ದಗಳನ್ನು ನಾವು ಅವ್ಯಯ, ಸಾಮಾನ್ಯ ಅವ್ಯಯ ಅಂತ ಕರಿತೀವಿ. ಅರ್ಥ ಆಯ್ತಲ್ವಾ? ಈ ಸಾಮಾನ್ಯ ಅವ್ಯಯವನ್ನು ಬರ್ಕೊಳ್ಳಿ, ನೆಕ್ಸ್ಟ್ ಮುಂದಿನ ಅವ್ಯಯವನ್ನು ನೋಡೋಣ. ನೆಕ್ಸ್ಟು ಅನುಕರಣ ಅವ್ಯಯ. ನಾವು ಪಾಠ ಮಾಡುವಾಗ ಎಲ್ಲ ಹೇಳ್ತಾ ಇದ್ವಿ, ಅನುಕರಣ ಅವ್ಯಯ, ಪಳಪಳ, ಧಗ ಧಗ, ಸರಸರ, ಅಲ್ವಾ? ಈ ರೀತಿಯ ಪದಗಳನ್ನು ಹೇಳ್ತಾ ಇದ್ದಾಗ ಇದು ಅನುಕರಣ ಅವ್ಯಯ ಅಂತ ಹೇಳ್ತಾ ಇದ್ವಿ ಅಲ್ವಾ? ಅದು ಅವ್ಯಯದಲ್ಲಿ ಕೂಡ ಒಂದು ಭಾಗ ಅಂತ ಇವತ್ತು ನಾನು ಹೇಳ್ತಾ ಇದ್ದೀನಿ. ಅನುಕರಣ ಅವ್ಯಯವನ್ನು ತುಂಬ ನಿಮಗೆ ಫೆಮಿಲಿಯರ್ ಇದೆ ಅದು ಅಲ್ವಾ? ಈ ಸಾಮಾನ್ಯ ಅವ್ಯಯ ಇವು ಹೊಸ ಕಾನ್ಸೆಪ್ಟ್ ಆಗಿದ್ದರೂ ಕೂಡ ಅನುಕರಣ ಅವ್ಯಯ ತುಂಬ ನಿಮಗೆ ಫೆಮಿಲಿಯರ್ ಇರೋದ್ರಿಂದ ಅದು ಅವ್ಯಯಕ್ಕೆ ಸಂಬಂಧಪಟ್ಟದ್ದು ಅನ್ನೋದನ್ನು ನೀವು ಈಗ ತಿಳ್ಕೊತೀರ ಅಷ್ಟೆ. ನೆಕ್ಸ್ಟು ಅನುಕರಣ ಅವ್ಯಯ. ಏನು ಅನುಕರಣ ಅವ್ಯಯ ಅಂದರೆ ನಿರ್ದಿಷ್ಟ ಅರ್ಥವಿಲ್ಲದೆ ಧ್ವನಿ ವಿಶೇಷಣಗಳನ್ನು ತಾನು ಕೇಳಿದಂತೆಯೇ ಅನುಕರಿಸಿ ಹೇಳುವ ಶಬ್ದಗಳೇ ಅನುಕರಣಾವ್ಯಯಗಳು. ಇಲ್ಲಿ ನಿರ್ದಿಷ್ಟ ಅರ್ಥಗಳು ಇರೋದಿಲ್ಲ, ಆ ಪದಗಳಿಗೆ ಅರ್ಥಗಳು ಇರೋದಿಲ್ಲ. ಧ್ವನಿ ವಿಶೇಷಣಗಳನ್ನು ನಾವು ಯಾವ ರೀತಿ ಕೇಳ್ತೀವೋ ಅದನ್ನೇ ಅನುಕರಿಸ್ತೀವಿ, ಹೌದಾ? ಇಮಿಟೇಟ್ ಮಾಡ್ತೀವಿ. ಹಾಂ, ವರ್ಡ್ ಆಫ್ ಇಮಿಟೇಷನ್ ಅಂತ ಕೂಡ ಇದನ್ನು ಕರೀತಾರೆ. ಇಮಿಟೇಟ್ ಮಾಡಿ ಹೇಳೋವಂಥದ್ದು. ಬೆಕ್ಕು, ಸಣ್ಣ ಮಕ್ಕಳು ಬೆಕ್ಕು ಹೇಗೆ ಕೂಗುತ್ತೆ ಅಂದರೆ ಮಿಯೋ ಮಿಯೋ ಅಂತ ಹೇಳ್ತವೆ. ಅದೇ ಥರ ಹಾವು ಸರಸರನೆ ಹೋಯಿತು, ಪಾತ್ರೆಗಳು ಫಳಫಳನೆ ಹೊಳೆಯುತ್ತಿವೆ, ಈ ರೀತಿಯ ಪದಗಳನ್ನು ನೋಡ್ತೀವಿ ನಾವು. ಫಳಫಳ ಅನ್ನೋದಕ್ಕೆ ಅರ್ಥ ಇದೆಯಾ? ಡಣ ಡಣ ಅನ್ನೋದಕ್ಕೆ ಅರ್ಥ ಇದೆಯಾ? ಇಲ್ಲ. ಯಾವುದೇ ಒಂದು ಪದಗಳಿಗೆ ಅರ್ಥಗಳು ಇರೋದಿಲ್ಲ, ಅವು ಕಿವಿಯಿಂದ ಕೇಳೋದನ್ನು ನಾವು ಅನುಕರಿಸಿ ಹೇಳುವಂತಹ ಪದಗಳನ್ನು ನಾವು ಅನುಕರಣ ಅವ್ಯಯಗಳು ಅಂತ ಕರೀತಾರೆ. ಇಲ್ಲಿ ಉದಾಹರಣೆಯನ್ನು ಗಮನಿಸೋಣ. ಉದಾಹರಣೆ, ಪಿಸಿ ಪಿಸಿ, ಮಕ್ಕಳು ಪಿಸಿ ಪಿಸಿ ಮಾತನಾಡಿದರು ಅಂತ ಹೇಳ್ತೀವಿ. ಇಲ್ಲಿ ಪಿಸಿ ಪಿಸಿ ಅನ್ನುವ ಪದಕ್ಕೆ ಅರ್ಥ ಇಲ್ಲ. ಅದೇ ಥರ ಜುಮ್ಮನೆ, ಕೈಕಾಲುಗಳು ಜುಮ್ಮೆಂದವು ಅಂತ ಹೇಳ್ತೀವಿ. ಅಲ್ಲಿ ಜುಮ್ ಅನ್ನುವಂತಹ ಪದಕ್ಕೆ ಅರ್ಥ ಇಲ್ಲ. ಆಮೇಲೆ ಮಿಣಮಿಣ, ದೀಪವು ಮಿಣಮಿಣನೆ ಉರಿಯುತ್ತಿದೆ. ಮಿಣಮಿಣ ಅಂದರೆ ಸಣ್ಣಗೆ ಕೆಡುತ್ತೇನೋ ಅನ್ನೋ ರೀತಿಯಲ್ಲಿ ದೀಪ ಉರಿಯುತ್ತಾ ಇರುವಾಗ ದೀಪ ಮಿಣಮಿಣನೆ ಉರಿಯುತ್ತಿದೆ ಅಂತ ಹೇಳ್ತೀವಿ. ಆ ಮಿಣಮಿಣ ಅನ್ನೋ ಪದಕ್ಕೂ ಕೂಡ ಅರ್ಥ ಇಲ್ಲ. ಅದು ಏನು ಒಂದು ಇದರಿಂದ ಹೇಳೋವಂಥದ್ದು, ಅರ್ಥನೇ ಇಲ್ಲದೆ ಇರ್ತಕ್ಕಂತಹ ಒಂದು ಧ್ವನಿ ವಿಶೇಷಣಗಳ ಮೂಲಕ ಹೇಳೋವಂತಹ ಪದ. ಥರಥರ, ಸುಯ್ಯನೆ, ಗಾಳಿ ಸುಯ್ಯನೆ ಬೀಸಿತು.
ಇಲ್ಲಿ ನೋಡಿ, ಗಾಳಿ ಸುಯ್ಯಿ ಅಂತ ಬೀಸುತ್ತೆ ಅಂತ ಹೇಳ್ತೀವಿ. ತುಂಬ ಗಾಳಿ ಬೀಸೋ ಟೈಮಲ್ಲಿ ಗಾಳಿ ಸುಯ್ಯನೆ ಬೀಸ್ತಾ ಇದೆ ಅಂತ ಹೇಳ್ತೀವಿ. ಇಲ್ಲಿ ಸುಯ್ಯನೆ ಅನ್ನೋದು ಅನುಕರಣ ಅವ್ಯಯ, ಸುಮ್ಮನೆ ಅನ್ನೋದು ಸಾಮಾನ್ಯ ಅವ್ಯಯ. ಅವುಗಳನ್ನು ಕನ್ಫ್ಯೂಸ್ ಮಾಡೋದಕ್ಕೆ ಅಂತಲೇ ಕೊಡ್ತಾರೆ. ಪದಬಂಧ ಏನು ನಾಲ್ಕು ಪದಗಳನ್ನು ಕೊಟ್ಟು ಸರಿಯಾದ ಪದವನ್ನು ಆರಿಸಿ ಬರೆಯಿರಿ, ಈ ರೀತಿಯ ಪದಗಳಲ್ಲಿ ಕೊಡ್ತಾರೆ ಅದನ್ನು. ಆ ರೀತಿ ನೀವು ಸ್ವಲ್ಪ ಯೋಚನೆ ಮಾಡಬೇಕು. ಸುಮ್ಮನೆ, ಸುಯ್ಯನೆ, ಸುಯ್ಯನೆ ಅನ್ನೋದು ಎಂಥ ಪದ? ಅನುಕರಣಾವಯ. ಸುಮ್ಮನೆ ಅಂದರೆ ಸುಮ್ಮನೆ ಕೂತ್ಕೊಳ್ಳೋದು, ಸುಯ್ಯನೆ ಅನ್ನೋದಕ್ಕೆ ಅದಕ್ಕೆ ಅರ್ಥನೇ ಇಲ್ಲ ಅಲ್ವಾ? ಸುಯ್ ಅಂತ ಗಾಳಿ ಬೀಸ್ತಾ ಇದೆ ಅಂತ ಹೇಳ್ತೀವಿ ಅಲ್ವಾ. ಝಣ ಝಣ ದಬ ದಬ, ಮಳೆ ದಬ ದಬನೆ ಸುರಿಯಿತು, ಜಣ ಜಣ ದುಡ್ಡನ್ನು ಹೇಣಿಸಿದರು ಅಂತ ಹೇಳ್ತೀವಿ. ಪಟಪಟ, ಗಾಳಿ ಪಟ ಪಟಪಟನೆ ಹಾರಿತು, ಪಟಪಟನೆ ಬಡಿಯಿತು. ಸರ ಸರ, ಆಗಲೇ ಹೇಳಿದ ಹಾಗೆ ಹಾವು ಸರಸರನೆ ಹೋಯಿತು. ಡಣ ಡಣ, ಶಾಲೆಯ ಗಂಟೆ ಡಣ ಡಣ ಬಾರಿಸಿತು. ಗಂಟೆಯ ಶಬ್ದವನ್ನು ಅನುಕರಿಸಿ ಹೇಳ್ತಾ ಇರ್ತಕ್ಕಂಥದ್ದು. ಜುಳು ಜುಳು, ನೀರು ಜುಳು ಜುಳು ಹರಿಯುತ್ತಿದೆ. ರೊಯ್ಯನೆ, ಮಳೆ ರೊಯ್ಯನೆ ಸುರಿಯಿತು. ಹೌದಾ? ಈ ರೀತಿಯ ಪದಗಳನ್ನು ನಾವು ಅನುಕರಣ ಅವ್ಯಯಗಳ ಪದಗಳು, ಇನ್ನೂ ತುಂಬ ಪದಗಳು ಬರ್ತವೆ. ನೀವು ಒಟ್ಟು ಈ ಕಾನ್ಸೆಪ್ಟನ್ನು ನೆನ್ಪಿಟ್ಕೊಂಡ್ರೆ ನೀವೇ ಅವುಗಳನ್ನು ಪಾಠ ಓದುವಾಗ ಆಯ್ಕೆ ಮಾಡಿ ಬರೀತೀರಾ. ಇಲ್ಲಿ ನೋಡಿ, ದ್ವಿರುಕ್ತಿ ಪದನ ಇದು ಅಂತ ಕೆಲವು ಮಕ್ಕಳು ಕನ್ಫ್ಯೂಸ್ ಆಗ್ತಾರೆ. ಇಲ್ಲಿ ಎರಡು ಪದಗಳು, ಮೊದಲನೇ ಪದದ ಅರ್ಥ ಎರಡನೇ ಪದದ ಅರ್ಥ ಒಂದೇ ಆಗಿದೆ, ಇದು ದ್ವಿರುಕ್ತಿನ ಅಂತ ನೀವು ಕನ್ಫ್ಯೂಸ್ ಆಗಬಾರ್ದು. ದ್ವಿರುಕ್ತಿನಲ್ಲಿ ಮೊದಲನೇ ಪದದ ಅರ್ಥ ಎರಡನೇ ಪದದ ಅರ್ಥ ಒಂದೇ ಆಗಿರುತ್ತೆ. ಅಲ್ಲಿ ಮೀನಿಂಗ್ ಇರುತ್ತೆ, ಇಲ್ಲಿ ಮೀನಿಂಗ್ ಇರೋದಿಲ್ಲ. ಈ ಅರ್ಥನೇ ಇಲ್ಲದೆ ಇರ್ತಕ್ಕಂತಹ ಪದಗಳಾಗಿರ್ತವೆ. ಅವುಗಳನ್ನು ಸ್ವಲ್ಪ ನೀವು ಗಮನದಲ್ಲಿ ಇಟ್ಕೊಂಡು ಈ ಪದಗಳನ್ನು ಚಾಯ್ಸ್ ಮಾಡಬೇಕಾಗುತ್ತೆ. ನೀವು ಇವನ್ನು ಆಯ್ಕೆ ಮಾಡುವಾಗ ಸ್ವಲ್ಪ ನೀವು ಹುಷಾರಾಗಿದ್ದು ಅನುಕರಣ ಅವ್ಯಯನ, ದ್ವಿರುಕ್ತಿನ ಅನ್ನೋದನ್ನು ಸ್ವಲ್ಪ ಕಾನ್ಸೆಪ್ಟನ್ನು ನೆನ್ಪಿಟ್ಕೊಂಡು ಇವುಗಳನ್ನು ಆಯ್ಕೆ ಮಾಡಬೇಕಾಗುತ್ತೆ. ಅರ್ಥ ಆಯ್ತಲ್ವಾ? ಇದನ್ನು ಬರ್ಕೊಳ್ಳಿ. ಇನ್ನು ನೆಕ್ಸ್ಟ್ ಒನ್, ಭಾವಸೂಚಕ ಅವ್ಯಯ. ಏನು ಹೇಳುತ್ತೆ ಭಾವಸೂಚಕ ಅವ್ಯಯ ಅನ್ನೋದನ್ನು ನೋಡೋಣ. ತರಡವನ್ನು ಭಾವಸೂಚಕ ಅವ್ಯಯ. ಏನ್ ಹೇಳುತ್ತೆ? ಮನದಲ್ಲಿ ಉಂಟಾಗುವ, ಮನಸ್ಸಿನಲ್ಲಿ ಉಂಟಾಗುವಂತಹ, ಮನದಲ್ಲಿ ಉಂಟಾಗುವ ಆಶ್ಚರ್ಯ ಕೋಪ ದುಃಖ ಮೆಚ್ಚುಗೆ ತಿರಸ್ಕಾರ ಆಕ್ಷೇಪ ಹರ್ಷ ಅಂದರೆ ಸಂತೋಷ, ಹರ್ಷ ಉದ್ವೇಗ, ಹರ್ಷ ಉದ್ವೇಗ. ಈ ರೀತಿ ಕೆಲವು ಶಬ್ದಗಳನ್ನು ಅರ್ಥವಿಲ್ಲದೆ ಕೆಲವು ಶಬ್ದಗಳನ್ನು ಬಳಸ್ತೀವಿ.
ಇವನ್ನ ಏನಂತ ಕರಿತೀವಿ? ಭಾವಸೂಚಕ ಅವ್ಯಯ. ಭಾವಸೂಚಕ ಅವ್ಯಯ ಅಂತ ಕರೀತಾರೆ. ಅಂದರೆ ಇಲ್ಲಿ ಮನಸ್ಸಿನಲ್ಲಿ ಆಶ್ಚರ್ಯ, ಕೋಪ, ಉದ್ವೇಗ, ತಿರಸ್ಕಾರ, ಆಮೇಲೆ ತುಂಬ ಮೆಚ್ಚುಗೆಯಿಂದ ಹೇಳೋಂಥದ್ದು ಕೆಲವು ಪದಗಳನ್ನು ನೋಡಿ. ಎಲ ಇವನ ಅಂತ ಕರಿತೀವಿ ಸುಮ್ಮನೆ ಆಶ್ಚರ್ಯದಿಂದ, ಆಮೇಲೆ ಅಯ್ಯೋ ಅಂತ ಸುಮ್ಮನೆ ಸಂಕಟದಿಂದ ಕರೆಯುವಂಥದ್ದು, ದುಃಖದಿಂದ, ಅಕಟ ಅಂದರೆ ಹಳೆಗನ್ನಡದಲ್ಲಿ ಅಯ್ಯೋ ಅಂತ, ಆಹಾ ತುಂಬ ಖುಷಿಯಾದಾಗ ಆಹಾ ಎಂಥ ಒಳ್ಳೆ ಹುಡುಗ ಅಂತ ಹೇಳೋವಂಥದ್ದು, ಭಲೇ ಅವನಿಗೆ ಶಹಬಾಷನ್ನು ಕೊಡುವಂಥದ್ದು. ಈ ಪದಗಳಿಗೆ ಅರ್ಥ ಇರೋದಿಲ್ಲ, ಅವನ್ನ ಈ ರೀತಿಯ ಮನವು ಭಾವನಾರ್ಥಕವಾಗಿ ಹೇಳೋವಂಥ ಪದಗಳು, ಇವುಗಳನ್ನು ನಾವು ಭಾವಸೂಚಕ ಅವ್ಯಯಗಳು ಅಂತ ಕರಿತೀವಿ. ಅವು ಯಾವ್ಯಾವು ಅನ್ನೋದನ್ನು ನಾವೀಗ ನೋಡೋಣ. ಉದಾಹರಣೆ, ಎಲ ಭಾವಸೂಚಕ ಚಿಹ್ನೆಯನ್ನು ಇಲ್ಲಿ ಬಳಸ್ತಾ ಇದ್ದೀವಿ. ಅಯ್ಯೋ, ಅಕಟ, ಅಕಟ ಅಂದರೆ ಹಳಗನ್ನಡದಲ್ಲಿ ಪದ ಅಯ್ಯೋ ಅಂತ, ಆಹಾ ಭಲೇ, ಭಲೇ ಚತುರ ಅಂತ ಹೇಳ್ತೀವಲ್ವಾ, ಛೇ ಇಂಥ ಕೆಲಸ ಮಾಡಿದೆ ನೀನು ಅಂತ ಹೇಳ್ತೀವಲ್ವಾ, ಛೇ ಥೂ ನಿನ್ನ ಅಂತ ಬೈತೀವಲ್ವಾ, ದುಃಖದಿಂದ ಹೇಳೋವಂಥದ್ದು, ತಿರಸ್ಕಾರದಿಂದ ಹೇಳೋವಂಥದ್ದು, ಹಬ್ಬ ಆಶ್ಚರ್ಯಕರವಾಗಿ ಹೇಳುವಂತಹ ಪದ, ಆಹಾ ಇದು ಕೂಡ ಆಶ್ಚರ್ಯ ಸೂಚಕ ಪದ, ಓಹೋ ಮೆಚ್ಚುಗೆಯಿಂದ ಹೇಳುವಂಥದ್ದು, ಓಹೋ ಹೋ ಎಲೆಲೆ, ಈ ರೀತಿಯ ಅನೇಕ ಪದಗಳನ್ನು ನೋಡ್ಬೋದು. ಅರ್ಥ ಆಯ್ತಲ್ವಾ? ಭಾವನೆಯ ಮೂಲಕ ಹೇಳುವಂತಹ ಅವ್ಯಯಗಳನ್ನು ನಾವು ಭಾವಸೂಚಕ ಅವ್ಯಯಗಳು ಅಂತ ಕರೀತಾರೆ. ಅರ್ಥ ಆಯ್ತಲ್ವಾ? ಇದನ್ನು ಕೂಡ ಈಗ ಬರ್ಕೊಳ್ಳಿ. ಓಕೆ, ಈಗ ಕ್ರಿಯಾರ್ಥಕ ಅವ್ಯಯ ಏನು ಹೇಳುತ್ತೆ ಅನ್ನೋದನ್ನು ನೋಡೋಣ. ನೆಕ್ಸ್ಟ್ ಫೋರ್ತ್ ಒನ್, ಕ್ರಿಯಾರ್ಥಕ ಅವ್ಯಯ. ಏನು ಹೇಳುತ್ತೆ ಕ್ರಿಯಾರ್ಥಕ ಅವ್ಯಯ ಅಂದರೆ, ಕ್ರಿಯಾಪದದ ಸ್ಥಾನದಲ್ಲಿ ನಿಂತು ವಾಕ್ಯದ ಅರ್ಥವನ್ನು ಪೂರ್ಣಗೊಳಿಸುವಂತಹ ಅವ್ಯಯಗಳನ್ನು ನಾವು ಕ್ರಿಯಾರ್ಥಕ ಅವ್ಯಯಗಳು ಅಂತ ಕರಿತೀವಿ. ನಿಮಗೆ ಅನ್ನವನ್ನು ಇನ್ನೊಂದು ಸ್ವಲ್ಪ ಬಡಿಸ್ಲಾ ಅಂತ ಹೇಳಿದಾಗ ಅವರು ಬೇಕು, ಅನ್ನವನ್ನು ಬಡಿಸಬೇಕು ಅಂತ ಪೂರ್ತಿಯಾಗಿ ಹೇಳಲ್ಲ. ಕ್ರಿಯಾಪದದ ಸ್ಥಾನದಲ್ಲಿ ಬೇಕು, ಬೇಕು ಅಂದರೆ ಅವ್ರಿಗೆ ಬೇಕು ಅಂತ ಅರ್ಥ ಅಲ್ವಾ? ಈ ರೀತಿ ಹೇಳೋವಂಥದ್ದು ಕ್ರಿಯಾಪದದ ಸ್ಥಾನದಲ್ಲಿ ನಿಂತು ವಾಕ್ಯದ ಅರ್ಥವನ್ನು ಪೂರ್ಣಗೊಳಿಸುವ ಕೆಲವು ಅವ್ಯಯಗಳಿಗೆ
ಕ್ರಿಯಾರ್ಥಕ ಅವ್ಯಯಗಳು ಎಂದು ಹೆಸರು. ಕ್ರಿಯಾಪದದ ಸ್ಥಾನದಲ್ಲಿ ನಿಂತು ವಾಕ್ಯವನ್ನು ಪೂರ್ಣಗೊಳಿಸುವಂತಹ ಕೆಲವು ಅವ್ಯಯಗಳು ಅವು ಯಾವ್ಯಾವು ಅನ್ನೋದನ್ನು ನೋಡೋಣ. ಉಂಟು, ನಿಮ್ಮ ಹತ್ರ ಉಂಟ ಇದು ಅಂದರೆ ಉಂಟು ಇದೆ ಅಂತ ಹೇಳ್ತೀವಲ್ವಾ. ಬೇಕು, ಆಗಲೇ ಹೇಳಿದ ಹಾಗೆ ಬೇಕಾ ಇದು ಅಂದರೆ ಬೇಕು ಅಷ್ಟೇ ಹೇಳ್ತೀವಲ್ವಾ. ಬೇಡ, ಅದೇ ಥರ. ಅಲ್ಲ, ಹೌದು, ಸಾಕು, ಇಲ್ಲ. ಯಾರ ನಿಮ್ಮ ತಂದೆಯನ್ನು ಕೇಳಿಕೊಂಡು ಯಾರಾದರೂ ಬಂದರೆ ಇದ್ದಾರಾ ಅಂತ ಕೇಳಿದರೆ ಇಲ್ಲ ಅಂತ ಹೇಳ್ತೀವ. ನಿಮ್ಮ ತಂದೆ ಇದ್ದಾರಾ ಅಂತ ಕೇಳಿದರೆ ಇಲ್ಲ, ನಿನಗೆ ಇನ್ನೂ ಸ್ವಲ್ಪ ಬೇಕಾ ಅಂದರೆ ಸಾಕು ಅಂತ ಹೇಳ್ತೀವಿ. ಇಪ್ಪು ವಾಕ್ಯದ ಏನು ಇಲ್ಲಿ ಕ್ರಿಯಾಪದದ ಸ್ಥಾನದಲ್ಲಿ ಪೂರ್ತಿಯಾಗಿ ನಿಂತು ವಾಕ್ಯದ ಅರ್ಥವನ್ನು ಪೂರ್ಣಗೊಳಿಸುವಂತಹ ಕೆಲವು ಅವ್ಯಯಗಳನ್ನು ನಾವು ಕ್ರಿಯಾರ್ಥಕ ಅವ್ಯಯಗಳು ಅಂತ ಕರೀತಾರೆ. ಇದನ್ನು ಬರ್ಕೊಳ್ಳಿ. ನೆಕ್ಸ್ಟು ಸಂಬಂಧಾರ್ಥಕ ಅವ್ಯಯ. ಸಂಬಂಧಾರ್ಥಕ ಅವ್ಯಯ ಏನು ಹೇಳುತ್ತೆ ನೋಡೋಣ. ಅರ್ಥ ಆಗ್ತಿದೆ ಅಲ್ವಾ? ಕೆಲವು ಪದಗಳನ್ನು ನೀವು ನೆನ್ಪಿಟ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗ್ಬೋದು. ಇವನ್ನ 9th ಜಾಸ್ತಿ 10th ಇದನ್ನು ಕೇಳ್ತಾರೆ, ಹಾಗಾಗಿ ಹೇಳ್ತಾ ಇರೋದು. ಸ್ವಲ್ಪ ಪದಗಳನ್ನು ಕಾನ್ಸೆಪ್ಟನ್ನು ಅರ್ಥ ಮಾಡಿಕೊಂಡ್ರೆ ಪದಗಳನ್ನು ನೆನ್ಪಿಟ್ಕೊಳ್ಳೋದು ಸುಲಭನೇ ಆಗುತ್ತೆ. ಅರ್ಥ ಆಯ್ತಲ್ವಾ? ಸಂಬಂಧಾರ್ಥಕ ಅವ್ಯಯ. ಎರಡು ಪದಗಳನ್ನಾಗಲಿ ಅಥವಾ ಕೆಲವು ವಾಕ್ಯಗಳನ್ನಾಗಲಿ ಜೋಡಿಸುವಂತಹ ಮತ್ತು ಸಂಬಂಧಗೊಳಿಸುವಂತಹ ಶಬ್ದಗಳೇ ಸಂಬಂಧಾರ್ಥಕ ಅವ್ಯಯಗಳು. ಎರಡು ವಾಕ್ಯಗಳು ಅಥವಾ ಎರಡು ಪದಗಳ ನಡುವೆ ಸಂಬಂಧವನ್ನು ಜೋಡಿಸುವಂತಹ ಅವ್ಯಯಗಳಾಗಿರ್ತವೆ. ಅವು ಯಾವ್ಯಾವು ಅನ್ನೋದನ್ನು ನಾವು ಗಮನಿಸೋಣ. ಉದಾಹರಣೆ, ಆದ್ದರಿಂದ, ಅಥವಾ ಇನ್ನು, ಮತ್ತು, ಆದರೆ,
ಅಲ್ಲದೆ ಹಾಗಾದರೆ ನಾನು ಅವಳು ಈ ರೀತಿ ಪದಗಳನ್ನು ನೀವು ಗಮನಿಸ್ಬೋದು. ಇಲ್ಲಿ ನೋಡಿ, ಆದ್ದರಿಂದ ಅವಳು ಬಂದಳು, ಆದ್ದರಿಂದ ನಾನು ಬರಲಿಲ್ಲ. ಈ ರೀತಿ ಪದಗಳನ್ನು ನೋಡಿ, ಅವನು ಬಂದನು, ಆದ್ದರಿಂದ ಅವಳು ಬರಲಿಲ್ಲ. ಇಲ್ಲಿಯೂ ಕೂಡ ನೀವು ಪುಲ್ಲಿಂಗ, ಸ್ತ್ರೀಲಿಂಗ, ಏಕವಚನ, ಬಹುವಚನ ಮತ್ತು ವಿಭಕ್ತಿ ಪ್ರತ್ಯಯಗಳ ವಾಕ್ಯಗಳನ್ನು ಹಾಕಿ ಗಮನಿಸಿದರೆ ಈ ಪದಗಳು ಯಾವುದೇ ರೀತಿಯ ರೂಪಭೇದವನ್ನು ಹೊಂದೋದಿಲ್ಲ. ಇಲ್ಲಿವರೆಗೂ ಮಾಡಿರ್ತಕ್ಕಂಥ ಎಲ್ಲ ಪದಗಳು ಅಷ್ಟೇ ಲಿಂಗ ವಚನ ವಿಭಕ್ತಿಗಳಿಂದ ಯಾವುದೇ ರೀತಿಯ ರೂಪಭೇದವನ್ನು ಹೊಂದಲ್ಲ. ಹಾಗಾಗಿ ಇವನ್ನ ಎಂಥ ಅವ್ಯಯ, ಸಂಬಂಧಾರ್ಥಕ ಅವ್ಯಯಗಳು ಅಂತ ಕರೀತಾರೆ. ಅರ್ಥ ಆಗ್ತಿದೆ ಅಲ್ವಾ? ಇಲ್ಲಿ ಅದೇ ಥರ ಅಥವಾ, ಇನ್ನು, ಮತ್ತು, ನಾನು ಮತ್ತು ಅವಳು ಬಂದೆವು, ಹೌದಾ, ಅದು ಮತ್ತು ಇದು ಬಂದಿತು, ಈ ರೀತಿಯ ಪದಗಳನ್ನು ನೀವು ನೋಡ್ಬೋದು. ಆದರೆ, ಅಲ್ಲದೆ, ಹಾಗಾದರೆ ಈ ರೀತಿಯ ಪದಗಳನ್ನು ನೋಡಿದಾಗ ಸಂಬಂಧಾರ್ಥಕ ಅವ್ಯಯ ಅಂದರೆ ಏನು ಅನ್ನೋದು ಗೊತ್ತಾಗುತ್ತೆ. ನೆಕ್ಸ್ಟು ಕೃದಂತ ಅವ್ಯಯ ಮತ್ತು ತದ್ದಿತಾಂತ ಅವ್ಯಯಗಳು ಇದ್ದಾವೆ. ನೀವು ಈಗಾಗಲೇ ಕೃದಂತ ಮತ್ತು ತದ್ದಿತಾಂತ ಟಾಪಿಕ್ ಮಾಡುವಾಗ ಆ ಅವ್ಯಯಗಳ ಬಗ್ಗೆ ತಿಳಿಸಿದ್ದೀನಿ ಅಲ್ವಾ? ಹೋ, ಹಾಗಾಗಿ ನಾನೀಗ ಅವಧರಣಾರ್ಥಕ ಲಾಸ್ಟ್ ಒನ್ ಅವಧರಣಾರ್ಥಕ ಅವ್ಯಯಕ್ಕೆ ಹೋಗ್ತಾ ಇದ್ದೀನಿ. ನೀವು ಕೃದಂತ ಮತ್ತು ತದ್ದಿತಾಂತ ಅವ್ಯಯ ಅದರಲ್ಲಿ ಏನು ಬರೆಸಿದ್ದೀನಲ್ಲ, ಅದರ ಫಾರ್ಮುಲಾ ಸೂತ್ರ ಮತ್ತು ಡೆಫಿನೇಷನ್ನು ಮತ್ತು ಎಕ್ಸಾಂಪಲ್ಸನ್ನು ನೀವು ಬರ್ಕೋಬೋದು. ಈ ಕೃದಂತ ಅವ್ಯಯಗಳಲ್ಲಿಯೂ ಕೂಡ ಕೃದಂತ ಅವ್ಯಯ ಅಂತ ಹಾಕಿ ಕೃದಂತ ಅವ್ಯಯದ ಡೆಫಿನೇಷನ್ನು ಮತ್ತು ಉದಾಹರಣೆ, ಅದೇ ಥರ ತದ್ದಿತಾಂತ ಅವ್ಯಯ ಅಂತ ಹಾಕಿ ಅದರ ಡೆಫಿನೇಷನ್ ಮತ್ತು ಉದಾಹರಣೆಗಳನ್ನು ಬರ್ಕೊಂಡು ಆಮೇಲೆ ಕೂಡ ಅವಧರಣಾರ್ಥಕ ಅವ್ಯಯಕ್ಕೆ ಹೋಗಿ ಅದನ್ನು ಕೂಡ ಬರ್ಕೋಬೋದು. ಎಂಟು ಅವ್ಯಯಗಳು ಕೂಡ ನಿಮಗೆ ಒಂದೇ ಕಡೆ ಸಿಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಲಾಸ್ಟ್ ಒನ್ ಅವಧರಣಾರ್ಥಕ ಅವ್ಯಯ. ಏನ್ ಹೇಳುತ್ತೆ ಅವಧರಣಾರ್ಥಕ ಅವ್ಯಯ? ಅವಧರಣೆ ಅಂದ್ರೆ ಗಮನವನ್ನ ವಹಿಸುವಂಥದ್ದು. ಅವಧಾರಣೆ ಅಂದ್ರೆ ಗಮನವನ್ನ ವಹಿಸುವಂಥದ್ದು ಅಂದ್ರೆ ಹಲವು ವಸ್ತುಗಳಲ್ಲಿ ಒಂದನ್ನು ಆಯ್ಕೆ ಮಾಡಿಕೊಳ್ಳುವಂಥದ್ದು. ಇದೇ ನನ್ನ, ಈಗ ಹಲವಾರು ಪೆನ್ನುಗಳಲ್ಲಿ ಒಂದು ಪೆನ್ನು ತಗೊಂಡು ಇದೇ ನನ್ನ ಪೆನ್ನು, ಇದೇ ಇದೇ ನನ್ನ ಪುಸ್ತಕ, ಹಲವಾರು ಪುಸ್ತಕಗಳಲ್ಲಿ ಇದೇ ನನ್ನ ಪುಸ್ತಕ ಅಂತ ಹೇಳುವಂಥದ್ದು. ಹಲವಾರು ಮಕ್ಕಳಲ್ಲಿ ಇವಳೇ ನನ್ನ ಮಗಳು, ಈ ರೀತಿ ಗಮನವನ್ನು ವಹಿಸಿ ಹೇಳುವಂಥದ್ದು. ಹಲವು ವಸ್ತುಗಳಲ್ಲಿ ಒಂದು ನಿರ್ದಿಷ್ಟ ವಸ್ತುವನ್ನು ಆಯ್ಕೆ ಮಾಡಿಕೊಳ್ಳುವಂತಹ ಪದಗಳನ್ನು ನಾವು ಏನಂತ ಕರಿತೀವಿ, ಅವಧರಣಾರ್ಥಕ ಅವ್ಯಯಗಳು ಅಂತ ಕರೀತಾರೆ. ಹಲವು ವಸ್ತುಗಳಲ್ಲಿ ಒಂದನ್ನು ನಿಶ್ಚಯಿಸುವುದೇ ಅವಧಾರಣೆ ಎನಿಸುವುದು. ಈ ರೀತಿ ನಿಶ್ಚಯಿಸುವ ಅರ್ಥದಲ್ಲಿರುವ ಅವ್ಯಯವೇ ಅವಧರಣಾರ್ಥಕ ಅವ್ಯಯ.
ಇಲ್ಲಿ ಉದಾಹರಣೆಯನ್ನು ಗಮನಿಸೋಣ. ನಾನೇ ಆ ಪುಸ್ತಕವನ್ನು ಬರೆದೆ. ಇಲ್ಲಿ ನೋಡಿ, ನಾನೇ ಆ ಪುಸ್ತಕವನ್ನು ಬರೆದೆ. ಈ ಪುಸ್ತಕವನ್ನು ಇಟ್ಕೊಂಡು ಈ ಪುಸ್ತಕವನ್ನು ಯಾರು ಬರೆದಿರೋದಂತ ಮಕ್ಕಳನ್ನ ಕೇಳಿದೆ, ಯಾರನ್ನಾದ್ರೂ ಕೇಳಿದೆ, ಗುಂಪಾಗಿರ್ತಕ್ಕಂಥದ್ದನ್ನು ನಾನೇ ಆ ಪುಸ್ತಕವನ್ನು ಬರೆದೆ ಅಂತ ಹೇಳ್ತಾರೆ. ಅದೇ ಥರ ಅದೇ ನನ್ನ ಪುಸ್ತಕ. ಅವನೇ ನಮ್ಮ ರೈತ. ಆಮೇಲೆ ಇಲ್ಲಿ ಇತ್ಯಾದಿ ಪದಗಳ ಕೊನೆಯಲ್ಲಿ ಎ ಅನ್ನುವಂತಹ ಅಕ್ಷರ ಬರುತ್ತೆ. ಇಲ್ಲಿ ಎ ಅನ್ನೋ ಅಕ್ಷರ ಬಂತು ಅಂದರೆ ನಿಮಗೆ ತುಂಬ ಸುಲಭವಾಗಿ ಆ ಅವ್ಯಯವನ್ನು ಕಂಡುಹಿಡಿಯೋದಕ್ಕೆ ಒಂದು ಟ್ರಿಕ್ಸು. ಇಲ್ಲಿ ಲಾಸ್ಟಿಗೆ ನಾನೇ ಎ ದೀರ್ಘಸ್ವರ, ಎ ಅನ್ನೋ ಅಕ್ಷರ ಬಂತು ಅಂದರೆ ಅವಳೇ, ಅದೇ, ಅವನೇ, ಇವಳೇ, ಇದೇ, ಈ ರೀತಿಯ ಪದಗಳು ಮುಂದೆ ಎ ಅನ್ನೋ ಅಕ್ಷರ ಬಂತು ಅಂದರೆ ಅದು ಅವಧಾರಣಾರ್ಥಕ ಅವ್ಯಯ ಅಂತ ನೀವು ಸುಲಭವಾಗಿ ಗುರುತಿಸ್ಬೋದು. ಇಲ್ಲಿ ಬೇಕಾದರೆ ಬರ್ಕೊಳ್ಳಿ. ಇತ್ಯಾದಿ ಪದಗಳ ಕೊನೆಯಲ್ಲಿ ಎಂಬ ಅಕ್ಷರವೇ ಅವಧರಣಾರ್ಥಕ ಇಲ್ಲಿ ಎ ಅನ್ನುವಂತಹ ಅಕ್ಷರ ಎಲ್ಲಿ ಬರುತ್ತೋ ಅದನ್ನು ನಾವು ಅವಧರಣೆ ಅಕ್ಷರ, ಅವಧರಣಾರ್ಥಕ ಅವ್ಯಯ ಅಕ್ಷರ ಅಂತ ಕರೀತಾರೆ. ಅರ್ಥ ಆಗ್ತದೆ ಅಲ್ವಾ? ಅವಧರಣಾರ್ಥಕ ಅವ್ಯಯಗಳಲ್ಲಿ ಹಲವು ವಸ್ತುಗಳಲ್ಲಿ ಒಂದನ್ನು ನಿಶ್ಚಯಿಸುವುದನ್ನು ನಾವು ಅವಧರಣೆ ಅಂತ ಕರೀತಾರೆ. ಈ ರೀತಿ ನಿಶ್ಚಯಿಸುವ ಅರ್ಥದಲ್ಲಿರುವ ಅವ್ಯಯವನ್ನು ಅವಧರಣಾರ್ಥಕ ಅವ್ಯಯಗಳು ಅಂತ ಕರೀತಾರೆ. ಇಲ್ಲಿ ನಾನೇ ಆ ಪುಸ್ತಕವನ್ನು ಬರೆದೆ, ನಾನೇ, ಅದೇ, ಅವನೇ, ಈ ರೀತಿಯ ಪದಗಳನ್ನು ಗಮನಿಸ್ಬೋದು. ಅರ್ಥ ಆಗ್ತಿದೆ ಅಲ್ವಾ? ಇಲ್ಲಿ ಒಟ್ಟು ಎ ಅನ್ನೋ ಅಕ್ಷರ ಎಲ್ಲಿ ಬರುತ್ತೋ ಅದನ್ನು ಅವಧರಣೆ ಅಂತ ಕರಿತೀವಿ. ಎ ಅನ್ನೋ ಅಕ್ಷರ ಬಂತು ಅಂದರೆ ಅದು ನೀವು ಒಂದು ಪದದ ಮುಂದೆ ಅದು ಅವಧರಣಾರ್ಥಕ ಅವ್ಯಯ ಅಂತ ನೀವು ಸುಲಭವಾಗಿ ಗುರುತಿಸ್ಬೋದು. ಅರ್ಥ ಆಯ್ತಲ್ವಾ? ಇಲ್ಲಿಗೆ ಅವ್ಯಯಗಳು ಮುಗಿತು. ತದ್ದಿತ ಅಂತ ಮತ್ತು ಕೃದಂತ ಅವ್ಯಯಗಳನ್ನು ಆ ಟಾಪಿಕಲ್ಲೇ ಇದೆ, ಅದನ್ನು ನೋಡಿ ನೀವು ಈ ನೋಟ್ಸಿಗೆ ಬರ್ಕೋಬೇಕಾಗುತ್ತೆ. ಅರ್ಥ ಆಯ್ತಲ್ವಾ? ಇದುವರೆಗೂ ನಾವು ಅವ್ಯಯಗಳು ಮತ್ತು ಅವ್ಯಯಗಳು ಅಂದರೆ ಏನು, ಅವ್ಯಯಗಳಲ್ಲಿ 8 ರೀತಿಯ ವಿಧಗಳು, ಸಾಮಾನ್ಯ ಅವ್ಯಯ, ಅನುಕರಣ ಅವ್ಯಯ, ಭಾವಸೂಚಕ ಭಾವಾರ್ಥಕ ಅವ್ಯಯ, ಕ್ರಿಯಾರ್ಥಕ ಅವ್ಯಯ, ಸಂಬಂಧಾರ್ಥಕ ಅವ್ಯಯ, ಕೃದಂತ ಅವ್ಯಯ, ತದ್ದಿತಾಂತ ಅವ್ಯಯ, ಆಮೇಲೆ ಅವಧರಣಾರ್ಥಕ ಅವ್ಯಯ, ಅನುಕರಣ ಅವ್ಯಯ, ಈ ರೀತಿಯ ಅವ್ಯಯಗಳನ್ನು ನಾವು ಗಮನಿಸಿದ್ವಿ ಅಲ್ವಾ? ಇದರಲ್ಲಿ ನೀವು ಪಾಠಗಳನ್ನು ಓದಬೇಕು ಅಂದಮೇಲೆ ಪಾಠವನ್ನು ಚೆನ್ನಾಗಿ ಓದಿ ಅದರಲ್ಲಿ ಬರ್ತಕ್ಕಂತಹ ಎಲ್ಲ ಗ್ರಾಮರ್ ಪಾಯಿಂಟ್ಸನ್ನು ನಿಮ್ಮ ನೋಟ್ಬುಕ್ಕಲ್ಲಿ ನೋಟ್ ಮಾಡ್ಕೋಬೇಕು. ಅರ್ಥ ಆಯ್ತಲ್ವಾ? ಓಕೆ, ಧನ್ಯವಾದಗಳು.